ರಾಜ್ಕುಮಾರ್ ಜೊತೆಲಿ ಇಲ್ಲ ಆಡುವಾಗ ಏನಂತೀರ, ಅಯ್ಯೋ ಫಸ್ಟ್ ಅವರು ಎಂಥದ್ದು ನ್ಯಾಯವೇ ದೇವರು ಅನ್ನೋ ಒಂದು ಇದಕ್ಕೆ ಆ ಹಾಡಿದ್ದು. ಪಿ ಬಿ ಶ್ರೀನಿವಾಸ ಹಾಡನ್ನು ನಾನು ಆಡ್ತಾಯಿದ್ರೆ ರಾಜ್ಕುಮಾರ್ ಬಂದ್ಬಿಟ್ರು ಟೌನಲ್ಲಿ, ಒಳಗಡೆ ಬಂದಿದ್ದೆ. ಯಾರು ಆಡ್ತಾಯಿರೋದು ಅಂತೇಳಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ಹಾಡು ಎಲ್ಲ ಜನಗಳು ಗಲಾಟೆ ಮಾಡ್ತಿದ್ರಲ್ಲ, ಮುತ್ಕೊಂಡು ಸ್ವಲ್ಪ ಇರಿ ಇರಿ ಹಾಡು ಕೇಳ್ತಾ ಇದ್ದೀನಿ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಹಾಡ್ತೆ ಅಂತೇಳಿ ರಾಜ್ಕುಮಾರನೇ ಎರಡನೇ ಸಾರಿ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿಮ್ಮವನು ಅಂತ ಅದನ್ನು ಮತ್ತೆ ರಿಪೀಟ್ ಮಾಡಿದೆ ಅವ್ರು ಹೇಳಿದ್ದಕ್ಕೆ. ಹಾಗೆ ಅವಕಾಶಗಳು ಆಗ ತುಂಬ ಸ್ಟೇ ವೇದಿಕೆ ಮೇಲೆ ಬಂದರು. ವೇದಿಕೆ ಮೇಲೆ ಬಂದಮೇಲೆ ನೀವು ಹಾಡಿ ಎಂತ ರಾಜ್ಕುಮಾರ್ ಆಡಬೇಕು ಆಡಬೇಕು ಅಂದರೆ ಇಷ್ಟು ತನಕ ಇವರು ಚೆನ್ನಾಗಿ ಆಡಿದ್ದಾರೆ ರಾಜ್ ಸಿದ್ಧಾರ್ಥ ಅವರು, ನನಗೆ ಹಾಡೋಕ್ಕೆ ಅಭ್ಯಾಸ ಇಲ್ಲ, ಆವೇ ಹಿಂದೆ ಆಡ್ತಿದ್ದೆ ಅಂತಂತೇಳಿ ಒಂದೆರಡು ಶ್ಲೋಕ ಹಾಡಿದ್ರು. ಅಷ್ಟೇ ಇದು ಕನಕದಾಸದ್ದು ಒಂದೆರಡು ಶ್ಲೋಕ ಹಾಡಿ ಇದು ಮಾಡಿದ್ರು ಅಷ್ಟೇ. ಆ ಹಾಡಿದ್ವಿ, ರೆಕಾರ್ಡಿಂಗೇ ಆಗಿರಲಿಲ್ಲ. ಯಾವಾಗ ಈಗ 1974 ನಾನು ಇದಕ್ಕೂ ಮುನ್ನ ನಾನು ಇದನ್ನ ಅದು ಇದೇ ಫಸ್ಟ್ ಆದದ್ದು 1974 ಈ ಅದು ರಾಜಾನನ ರಾಜಕ್ಕೆ ಮುನ್ನ ಇದಾದದ್ದು ಅದನ್ನ ಹೇಳಬೇಕಾಯಿತು. ಅದರಲ್ಲಿ ನಾನು ಇವರು ಆವಾಗ ಈ ಫೋನ್ ಕಾಂಟ್ಯಾಕ್ಟು ಇಲ್ಲ, ಫೋನ್ ಅಂತೂ ನಮಗೆ ಇರಲೇ ಇಲ್ಲ, ಮೊಬೈಲೂ ಇರಲಿಲ್ಲ. ತಕ್ಷಣ ಟೆಲಿಗ್ರಾಮ್ ಮಾಡಿದ್ದಾರೆ, ಸಿದ್ಧಾರ್ಥ ಸ್ಟಾರ್ಟ್ ಇಟ್ ಇಮಿಟ್ಲಿ ಫಾರ್ ರೆಕಾರ್ಡಿಂಗ್ ಅಂತ. ಯಾರು? ಜಿ ಕೆ ವೆಂಕಟೇಶ್. ಸೊ ನಾನು ಅಲ್ಲಿ ಬಂದಿರುವಾಗ ನಾನು ನಂಜನಗೂಡು ಪ್ರೋಗ್ರಾಮ್ ಕೊಟ್ಟೋಗಿದ್ದೀನಿ, ಟೆಲಿಗ್ರಾಮು ಬಂದಿದೆ, ನಂಜನಗೂಡಲ್ಲಿದ್ದೀನಿ. ಅಲ್ಲಿಂದ ನಂಜನಗೂಡು ಬಂದಮೇಲೆ ನೋಡ್ತೀನಿ ಟೆಲಿಗ್ರಾಮ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಫಾರ್ ರೆಕಾರ್ಡಿಂಗ್ ಅಂತ ಆಗ್ಬಿಟ್ಟಿದೆ. ಆಮೇಲೆ ನಾನು ಹೋದರೆ ಅಲ್ಲಿ ಬೆಳಿಗ್ಗೆನೇ ಎಲ್ಲ ಸೂಟ್ ಕೇಸ್ ತಗೊಂಡೆ ಹೊರಟೆ, ಇಂಥ ಅವಕಾಶ ತಪ್ಪಲ್ಲ ಅಂತೇಳಿ. ಅಲ್ಲಿ ಹೋದರೆ ರೆಕಾರ್ಡಿಂಗು ಇಲ್ಲಿ ಇವರು ಪಿ ಬಿ ಶ್ರೀನಿವಾಸ್ಗೆ ಆಡಿಸ್ಬೇಕು ಅಂತೇಳಿ ಇವರು ವಿಕ್ರಮ್ ಶ್ರೀನಿವಾಸ್ ಅಂತ ಇದ್ದಾರೆ ಪ್ರೊಡ್ಯೂಸರ್ ಅವರು. ಆವಾಗ ಇಲ್ಲ ಸಿದ್ಧಾರ್ಥ ಅಂತೇಳಿ ಅವರು ವಾಯ್ಸು ಈಗ ಮೆಚೂರ್ ವಾಯ್ಸು ಹೇಗೆ ಬೇಕಾದರೂ ನಡೆಯುತ್ತೆ ಎಮ್ಮೆ ಹಾಡು ಅಂತಂತ ಹೇಳಿದ್ರು. ಪಿ ಬಿ ಶ್ರೀನಿವಾಸನ ಕರೆಸೋಣ ಅಂದರೆ ಪಿ ಬಿ ಶ್ರೀನಿವಾಸ್ ಕಮಲಾ ಲಕ್ಷ್ಮಣ ಅಂತ ಒಬ್ಬರು ಡ್ಯಾನ್ಸರು, ಅವ್ರದ್ದು ಅಮೇರಿಕಾದಲ್ಲಿ ಪ್ರೋಗ್ರಾಮು ಡ್ಯಾನ್ಸ್ ಪ್ರೋಗ್ರಾಮ್, ಅದಕ್ಕೆ ಆಡೋಕ್ಕೋ ಪಿ ಬಿ ಶ್ರೀನಿವಾಸ್ ಹೊರಟೋಗ್ಬಿಟ್ಟಿದ್ದಾರೆ, ಇಲ್ಲ ಪಿ ಬಿ ಸಿ ಇಲ್ಲ, ಸರಿ ಏನು ಮಾಡೋದು ಅಂತಂತೇಳಿ ಸರಿ ಇವನ್ನೇ ಕಳಿಸ್ಬಿಡಿ ಯಾರು ನೋಡೋಣ ಅಂಥೇಳಿ ಇವರು ಜಿ ಕೆ ವೆಂಕಟೇಶ್ ಟೆಲಿಗ್ರಾಮ್ ಮಾಡೋದಕ್ಕೆ ಹೋಗೋಷ್ಟರೊಳಗೆ ನಾನು ಅವತ್ತು ಟ್ರೈನಲ್ಲಿ ಹೋಗ್ತಾನೆ ಇದ್ದೀನಿ, ಸೆಕೆಂಡ್ ಸ್ಯಾಟರ್ಡೆ, ನಾನು ಮಧ್ಯಾಹ್ನವರೆಗೂ ನೋಡಿದ್ದಾರೆ, ನಾನು ಹೋಗೋಗೆ ಹೋಗಿ ತಲುಪೇ ಇಲ್ಲ. ಸರಿ ಏನು ಮಾಡೋದು ಇವರು ಮಧ್ಯಾಹ್ನವರೆಗೂ ಯೋಚನೆ ಮಾಡಿಬಿಟ್ಟು ನಾಳೆ ರೆಕಾರ್ಡಿಂಗು ಭಾನುವಾರ ರೆಕಾರ್ಡಿಂಗ್ ಇಟ್ಕೊಂಡಿದ್ದಾರೆ ಪ್ರಸಾದಲ್ಲಿ, ಇವ್ರನ್ನ ಬರಲೇ ಇಲ್ಲವಲ್ಲ ಏನು ಮಾಡೋದು ಅಂತೇಳಿ ಆವಾಗ ಹೋಗಿ ರಾಜ್ಕುಮಾರ್ಗೆ ಫೋನ್ ಮಾಡಿ, ರಾಜ್ಕುಮಾರ್ ಒಬ್ಬರೇ ಅವರು ಅವರೊಬ್ಬರನ್ನೇ ಇವರು ತಮ್ಮೆಯ ತಮ್ಮೆ ಅಂತಿದ್ದು ಯಾರು ಜಿ ಕೆ ವೆಂಕಟೇಶ್, ಇವರೊಬ್ಬರು ಅಣ್ಣ ಅಂದರೆ ಅವ್ರು ಮಾತ್ರ ರಾಜ್ಕುಮಾರ್ನ ಎಲ್ಲರೂ ಅಣ್ಣ ಅವರು ಅಣ್ಣವರು ಅನ್ನೋರು, ಜಿ ಕೆ ವೆಂಕಟೇಶ್ ಮಾತ್ರ ತಮ್ಮೆಯ ತಮ್ಮೆಯ ಅನ್ನೋರು, ಇವರು ಅಣ್ಣ ಅಣ್ಣ ಅನ್ನೋರು. ಅದೊಂದು ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಸೊ ತಮ್ಮಂಗೆ ನಾನು ಮಧ್ಯಾಹ್ನ ಮನೆ ಹತ್ರ ಬರ್ತಾಯಿದ್ದೀನಿ, ಒಂದು ಹಾಡು ನಾಳೆ ರೆಕಾರ್ಡಿಂಗು ಪ್ರಾಕ್ಟೀಸ್ ಕೊಡೋಣ ಮಾಡೋಣ. ನನಗೆಲ್ಲ ಆಗುತ್ತೆ ಅಣ್ಣ ಹಾಡೋಕ್ಕಾಗಲ್ಲ ಬೇಡಿ ಅಂತ. ಇಲ್ಲ ಇಲ್ಲ ಈ ಎಮ್ಮೆ ಹಾಡು ಪಾಡು ಎಂಥ ಒಳ್ಳೆ ಸಾಂಗ್ ಅಲ್ಲ, ನೀನು ಹೇಗೆ ಹಾಡು ನಡೆಯುತ್ತೆ ಅಂಥೇಳಿ ಮಧ್ಯಾಹ್ನ 6 ತೊಗೊಂಡವರು ಪ್ರಾಕ್ಟೀಸ್ ಕೊಟ್ಟಿದ್ದೆ. ಯಾರೇ ಕೂಗಾಡಲಿ ಸಾಂಗ್ ಎಲ್ಲ ಹೋಗ್ತಿದೆ, ನಾನು ಇಲ್ಲಿ ಹೋಗ್ತಾನೆ ಇದ್ದೀನಿ
ಪ್ರಯಾಣ ಮಾಡ್ತಾ ಇದ್ದೀನಿ. ರಾತ್ರಿ 9 ಗಂಟೆಗೆ ಅವ್ರ ಮನೆಗೆ ತಲುಪ್ತೆ. ರಾಮಕೃಷ್ಣ ಅಂತೇಳಿ ಇಲ್ಲಿ ಸ್ಟ್ರೀಟಲ್ಲಿ ಅವ್ರ ಮನೆ, ಬಾಡಿಗೆ ಮನೆ ಜಿಕ್ಕ ವೆಂಕಟೇಶ್ವರ ಮಾಡಿ ಮೇಲೆ. ಅಲ್ಲಿಗೆ ಹೋದರೆ ಅವರಮ್ಮ ಅವರು ಹೆಂಡತಿ ಇವರು ನಿಮ್ಮನ್ನ ಕಾಯ್ತಾಯಿದ್ರು, ಬರಲೇ ಇಲ್ಲ ಅಂತಂತೇಳಿ ಈಗ ಅಲ್ಲಿ ಇದಕ್ಕೆ ಹೋಗಿದ್ದಾರೆ, ರಾಜ್ಕುಮಾರ್ ಮನೆಗೆ ಹೋಗಿದ್ದಾರೆ, ಬರ್ತಾರೆ ಇರಿ ಅಂತೇಳಿ ಕೂರಿಸೋರು. ಅವರು ಎಲ್ಲ ಪ್ಯಾಕೇಜ್ ಕೊಟ್ಟು ಬಂದರು. ಆಮೇಲೆ ಆಗ ನಾನು ನೋಡಿದ ಕೂಡಲೇ ಬೇಸರ ಆಗ್ಬಿಡ್ತು, ಏನು ಸಿದ್ಧಾರ್ಥ ಹಿಂಗೆ ಮಾಡಿಬಿಟ್ಟೆ. ಮಧ್ಯಾಹ್ನವರೆಗೂ ನಾನು ಕಾದೆ, ನೀವು ಬರಲೇ ಇಲ್ವಲ್ಲ, ಮಧ್ಯಾಹ್ನ ಮೇಲೆ ಹೋಗಿ ಈಗ ಪ್ರಾಕ್ಟೀಸ್ ಕೊಟ್ಬಿಟ್ಟು ಬರ್ತಾಯಿದ್ದೀನಿ ರಾಜ್ಕುಮಾರ್ಗೆ, ಇನ್ನು ನಾಳೆ ಹೆಂಗೆ ಅವನಿಗೆ ಬೇಡ ಅನ್ನೋಕ್ಕಾಗುತ್ತಾ, ಇಂಥ ಅವಕಾಶ ಮಿಸ್ ಮಾಡಿಕೊಂಡೆ ಅಂಥೇಳಿ ಸಿಕ್ಕಾಬಿಟ್ಟೆ. ಇದು ಮಾಡಿ ಅಲ್ಲೇ ಮಲಸ್ಕೊಂಡ್ರು ನನ್ನನ್ನು, ಬೆಳಿಗ್ಗೆ ಇರು ಜೊತೆಲೇ ಹೋಗೋಣ ಅಂತಂತೇಳಿ ಬೆಳಿಗ್ಗೆ ಎದ್ದು ಅವ್ರೇನು ಬಟ್ಟೆ ಗಿಟ್ಟೆ ಹಾಕ್ಕೊಂಡದ್ದೆ ಹೋಗಲೇ ರೆಕಾರ್ಡಿಂಗೆ ನನ್ನ ಕರ್ಕೊಂಡವ್ರು. ಹೋದರೆ ರಾಜ್ಕುಮಾರೇ ಬಂದು ಕೂತಿದ್ದಾರೆ ಪ್ರಾಕ್ಟೀಸ್ ರೆಕಾರ್ಡಿಂಗ್. ಸಂಡೇ ಒಂದು ದಿವಸ ಸ್ಪೆಷಲ್, ಅದು ಆ ಮ್ಯೂಸಿಷಿಯನ್ಸ್ಗೆಲ್ಲ ಸ್ಪೆಷಲ್ ಪೇಮೆಂಟ್, ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟು ಅದೊಂದು ಸಾಂಗು ಮಾರ್ನಿಂಗ್ ಸ್ಟಾರ್ಟ್ ಆದದ್ದು, ರಾತ್ರಿ 9 ಗಂಟೆ ಮುಗ್ದದ್ದು. ಎಷ್ಟು ಸಾರಿ ಎಲ್ಲೆಲ್ಲಿ ಎಲ್ಲೆಲ್ಲಿವರೆಗೆ ಬಂತು ಕರೆಕ್ಟ ಬಂತು ಅದು ತಗೊಳ್ಳೋದು, ಪುನಃ ಈ ನೆಕ್ಸ್ಟ್ ರೆಕಾರ್ಡಿಂಗಲ್ಲಿ ಯಾವ್ದು ಬಂದಿದೆ ಅದು ತಗೊಳ್ಳೋದು, ಹೀಗೆ ಜಾಯಿಂಟ್ ಮಾಡಿ 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 ರಾತ್ರಿ 8:30-9 ಗಂಟೆಗೆ ಫೈನಲ್ಲಿ ಅದು ಓಕೆ. ಅದು ಆ ಸಾಂಗ್ ಯಾರಿಗೆ ಕೂಗಾಡೆಯಲ್ಲಿ ಬೇಸರನೇ ಆಗೋಯ್ತು ನನಗೆ. ಏನು ಎಲ್ಲಿ ಓದೋದ್ರಲ್ಲೆಲ್ಲ ಬರೀ ಹೀಗೆ ಅಡಚಣೆಗಳೇ ಆಗ್ತಾಯಿದೆಯಲ್ಲ ಅಂತಂತೇಳಿ ಆವಾಗ ರೆಕಾರ್ಡಿಂಗೇ ಬೇಡ ಅಂತಂತೇಳಿ ನಾವು ಪ್ರೈವೇಟಾಗೇ ಮಾಡ್ಕೊಂಡು ಹೋಗೋದು ಅಂತೇಳಿ ಕೆಲವು ಹಾಡುಗಳನ್ನೆಲ್ಲ ಪ್ರೈವೇಟಾಗಿ ಮಾಡೋಕ್ಕೆ ಶುರು ಮಾಡುತ್ತೇವೆ.